ಹೋಯ್ ಹುಷಾರಿದ್ರಿಯಾ ಹೊಲಕಣ ನಮ್ಮ ಕಾಲದಲ್ಲ ನಮ್ಮನ್ನ ಅಪ್ಪಾರೆಲ್ಲ ಓದಿಯ ಓದಿಯ ಅಂದ್ರ ನಾವೇನು ಇಸ್ಕೂಲಿಗೆ ಓದಕ್ಕೋಗಲ್ಲ ಸೋಮಾರಿತನ ಮಾಡ್ಕೊಂಡು ಮತ್ತೆ ಜೂನಿಕ್ ಎಂತ ಮಾಡಿದ್ರೆ ಒಂದು ತೋಟನಾರು ಮಾಡ್ಕೊಳ್ಳಿ ಅಂದ್ರು ಹಂಗಾಗಿ ನಾವು ಅಣ್ಣ ತಮ್ಮ ಎಲ್ಲ ಕಷ್ಟಪಟ್ಟು ಒಂದು 8 ಎಕರೆ ಅಡಿಕೆ ತೋಟ ಮಾಡ್ಕೊಂಡು ಸುಮ್ಮನೆ ಹೇಳ್ಬೋದು ತೋಟದಿಂದ ಒಳ್ಳೆ ಇನ್ಕಮ್ ಬಂತು ಒಳ್ಳೆ ನೆಮ್ಮದಿ ಆಗಿದ್ದು ನಮ್ಮ ಮಕ್ಕಳನ್ನೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಮಾಡಿಸಿ ಇವತ್ತು ಎಲ್ಲ ಬೆಂಗಳೂರು ಪೇಟೆಯಲ್ಲಿ ಹೋಗಿ ಅದಾವೆ ಗೊತ್ತಾನು ಆದ್ರೆ ನಾವೆಲ್ಲ ಒಂಥರ ನೆಮ್ಮದಿಯಾಗಿದ್ದು ಕೂಡ ನಮ್ಗೆ ಸರ್ಕಾರ ಅದು ಕೊಡ್ಲಿ ಇದು ಕೊಡ್ಲಿ ಯಾವ ಕೈ ಕಡಿ ಹಾರೆಸ್ಟ್ನೆ ನಮ್ಮ ತೋಟದಲ್ಲಿ ಬಂದು ಇನ್ಕಮ್ ಅಲ್ಲಿ ನಾವೆಲ್ಲ ನೆಮ್ಮದಿಯಾಗಿದ್ದು ಎಲ್ಲರೂ ಹೇಳುದು ಮಲ್ನಾಡ ಅಂದ್ರೆ ಸ್ವರ್ಗ ಮಲ್ನಾಡ ಇರೋ ರೈತರು ಅಂದ್ರೆ ಎಷ್ಟು ಆರಾಮಾಗದ ನೋಡೋ ಅಂತ ಹೇಳುದು ಅದು ಯಾರ ಕಣ್ಣು ಬಿತ್ತ ಏನೋ ಗೊತ್ತಿಲ್ಲ ಕಣ ಇದಕ್ಕಿದಂಗೆ ಮಲ್ನಾಡಿಗೆ ಒಂದೆರಡು ದಿನ ಹಳದಿ ರೋಗ ಅಂತ ಆಟೋ ಈಗ ನೋಡ್ರಿ ಎಲೆ ಚುಕ್ಕಿ ರೋಗ ಅಂತ ನೋಡಿ ಈ ತರ ಕಣ ಎಲ್ಲ ಹೆಡ್ಲುಗಳೆಲ್ಲ ಈ ತರ ಕಪ್ಪು ಚುಕ್ಕಿ ಚುಕ್ಕಿ ಆಗುದು ಹೆಡ್ಲು ಸಾಯಿದು ಸ್ವಲ್ಪ ದಿನ ಅಡ್ಕೆ ಸಸಿನೇ ಸತ್ವೋಗುದು ಆ ಪರಿಸ್ಥಿತಿ ಆಗಿರ್ಕಣ ನಮ್ಮ ಮಲ್ನಾಡು ರೈತರು ಅಡ್ಕೆ ಬೆಳೆಯವರಿಗೆಲ್ಲ ಯಾವ ತರ ಆಗ್ಯದ ಅಂದ್ರೆ ಆಳ ಎತ್ತರಕ್ಕೆ ಬೆಳೆದು ಮಕ್ಕಳು ಏನಾರು ಸತ್ವೋದ್ರೆ ಎಷ್ಟು ಬೇಜಾರತ್ತದ ಅಷ್ಟು ಬೇಜಾರಾಗಿರ್ಕಣ ಭಾರಿ ನೋವಲ್ಲಿದ್ದೀವಿ ನಾವು ಅಲ್ಲ ಕಣ ಇವರಿಗೆ ಕೊರೋನಾ ಬಂದ್ರೆ 3 ತಿಂಗಳಿಗೆ ಔಷಧಿ ಕಂಡು ಹಿಡಿದು ಇಡೀ ಪ್ರಪಂಚನೆಲ್ಲ ಜೀವ ಉಳಿಸಕ್ಕಾಗ್ತದೆ ಆದ್ರೆ ಒಂದು ಎಲೆ ಚುಕ್ಕಿ ರೋಗಕ್ಕೆ ಇಷ್ಟು ದಿನ ಆದ್ರೂ ಒಂದು ಔಷಧಿ ಕಂಡು ಹಿಡಿದು ಇದಕ್ಕೊಂದು ಗಿಡ ಅಡಿಕೆ ಗಿಡ ಬಳಸೋಕ್ಕಾಗಲ್ಲ ಅಂದ್ರೆ ಇವರಿಗೆ ನಾಚಿಕೆ ಆಗುರ್ಲಲ್ಲ ಇವ್ರಿ ಮುಡ್ಯಾಗಳರಿಗೆ ಏನು ಹೇಳುದ ಅಲ್ಲ ಕಡ ಅವನ ಯಾವ ಒಬ್ಬ ವಿಜ್ಞಾನಿ ಬರ್ತಾನೆ ಒಂದು ಔಷಧಿ ಮಾಡಿ ಅಂತಾನೆ ಇವ್ ಯಾವ ವಿಜ್ಞಾನಿ ಬರ್ತಾನೆ ಒಂದು ಔಷಧಿ ಮಾಡಿ ಅಂತಾನೆ ವಿಜ್ಞಾನಿಗಳು ಹೇಳಿದ ಔಷಧಿ ಎಲ್ಲ ಮಾಡ್ಯಾತು ಔಷಧಿ ಮಾಡಿ ಅಡಕಿಸಿ ಗಿಡ ಸತ್ತೋಗುದು ಹೆಂಗೂ ಇರ್ಲಿ ಅದ್ಲ ಕಾಫಿ ಗಿಡ ಸತ್ತೋತ್ತದವೆ ಅಲ್ಲಿ ಮೆಣಸಿನ ಬಳ್ಳಿಯೂ ಸತ್ತೋತ್ತದೆ ಅಲ್ಲಿ ಮಲ್ನಾಡು ರೈತರು ಹಚ್ಚಿ ಹೋಗಿ ಇನ್ನು ವಿಷ ತಗೊಳೋದ್ ಬಾಕಿ ಆ ಪರಿಸ್ಥಿತಿ ಮಾಡಿ ಇಟ್ಟಾರ್ಕಣ ಅದಕ್ಕೆ ನಾನು ಬಿರಿ ತಲೆಯಾಗಿ ಹೇಳುದು ಇಟ್ಟಕಣ ಯಾರು ಪುಣ್ಯಾತ್ಮರು ಇದನ್ನೆಲ್ಲ ನೋಡಿ ಯಾರು ಒಬ್ಬ ದೊಡ್ಡ ವಿಜ್ಞಾನಿಗಳು ಮನ್ಸಿಗೆ ಹಾಕೊಂಡು ನಮ್ಮ ಮಲ್ನಾಡು ರೈತರ ಜೀವನ ಉಳಿಸ್ಬೇಕಂತೇಳಿ ಈ ಮೂಲಕ ಕೈ ಮುಗಿದು ಕೇಳ್ಕೊಂತೀವಿ ಕಣ ಯಾರು ನಮ್ಮ ಜೀವ ಉಳಿಸ್ತಾರೋ ಅವರಿಗೆ ಅವ್ರ ಚುನಾವಣೆಯಲ್ಲಿ ನಮಗೆ ರಾಕಿ ಕೊಡೋದು ಬೇಡ ಸೀರಿ ಕೊಡೋದು ಬೇಡ 500 ರೂಪಾಯಿ ದುಡ್ಡು ಕೊಡೋದು ಬೇಡ ಕ್ವಾರ್ಟರ್ ಕೊಡೋದು ಬೇಡ ಪಕ್ಷಟಿ ಓಟ್ ಹಾಕಿ ಅವ್ರನ್ನ ಅವ್ರು ಇರೋ ತನಕ ಅವ್ರ ಪಕ್ಷ ತೆಗಿಯಾಗಿದ್ದಂಗೆ ನಾವು ನೋಡ್ಕೊಂತೀವಿ ಕಣ ಅವ್ರು ನಾವು ಬೇಕಾದ್ರೆ ಅಡಿಕೆ ಶಕ್ತಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀವಿ ಏನಾರು ಮಾಡಿ ನಿಮ್ಮ ಜೀವ ಉಳಿಸಿ ಇದಕ್ಕೊಂದು ಔಷಧಿ ಕಂಡಿಟ್ಕೊಡಿ ಅಂತ ಈ ಮೂಲಕ ಕೈ ಮುಗಿದು ಕೇಳ್ಕೊಂತೀವಿ ಕಣ ಸರಿ ನನ್ನ ಕೆಲಸ ಅದೇ ನಾವು ಓಟ್ ನೆಟ ನಮಸ್ಕಾರ ನಾನು ನಿಮ್ಮ ಪ್ರಾಣೇಶ್ ಕುಳಗಿದ್ದೆ.